ಮನೇಲಿ ಇದ್ದು ಇದ್ದು ಬೋರ್ ಆಗಿದೆ ಬಾಸು. ದೇವ್ರೇ ಕಾಪಾಡಪ್ಪ, ಜೈ ಅಂಜನಯ್ಯ. ಹತ್ತೋದೆ ಇಷ್ಟು ಕಷ್ಟ ಆಗಿದೆ, ಇಳಿಯೋದಿನ್ನ ಎಷ್ಟು ಕಷ್ಟ. ಅಂಜನಯ್ಯ ಕಾಪಾಡಪ್ಪ. ಹೇಗೆ ಹೋಗ್ತೀನಿದ್ದೀನಿ ಅಂತ ಒಂದೂ ಅರ್ಥ ಆಗ್ತಿಲ್ಲ, ಬಟ್ ಹೋಗಲೇಬೇಕು. ಮೈ ಗಾಡ್, ಕಮ್ ಆನ್, ಯು ಆರ್ ರಿಚ್, ಯು ಕ್ಯಾನ್ ಡೂ ಇಟ್. ಸುಸ್ತಾಯಿತು ಇಷ್ಟಕ್ಕೆ, ಇನ್ನು ತುಂಬ ಹತ್ತದಿದೆ. ಇವಾಗ ಸ್ಟಾರ್ಟ್ ಆಗಿದೆ, ಕಮ್ ಆನ್. Can do it. Susta hai tumhara. Video madakina munche before tumba positive feeling barutte, adare maduvaga ella energy kalkonanga feel agutte. ಭಾಗ್ಯವಂತಿ ತಾಯಿ, ಕಾಪಾಡಮ್ಮ. ಮೈ ಗಾಡ್, ಏನ್ ಡೇಂಜರಸ್ ಪ್ಲೇಸ್ ಇದೆ. ಕಮ್ ಆನ್, ಸ್ಟ್ರಾಂಗ್, ಯು ಕ್ಯಾನ್ ಡೂ ಇಟ್. ದೇವ್ರೇ ಕಾಪಾಡಪ್ಪ. ಆಯ್ತು, ಸುಸ್ತಾಯ್ತು. ನೋಡ್ರಿ ಯಾವ ಥರ ಇದೆ ಪ್ಲೇಸ್. ನಾನು ನಿಂತಿರೋದು ಇಲ್ಲಿಂದ, ಇಳಿಯೋದು ಹೇಗೆ ಏರೋದು ಹೇಗೆ ಒಂದೂ ಅರ್ಥ ಆಗ್ತಿಲ್ಲ. ಮಧ್ಯದಲ್ಲಿ ಸಿಗಬಿದ್ದು ಬಿಟ್ಟಿದ್ದೀನಿ. ಆದರೂ ಒಂದು ಮಾತು ಹೇಳ್ತೀನಿ, ನಾನು ಜೀವನದಾಗ ನೋವು ಅನುಭವಿಸಿದ್ದು ಇದಕ್ಕೇನು ಸಮ ಅಲ್ಲ. ಆದರೂ ಕೂಡ ನನ್ನ ಮನಸ್ಸಲ್ಲಿ ಗಟ್ಟಿ ನಿರ್ಧಾರ ಇದೆ, ಏನೋ ಒಂದು ಸಾಧಿಸೇ ಸಾಧಿಸ್ತೀನಿ ಅಂತ ಒಂದು ಛಲ ಇದೆ. ಅದಕ್ಕೋಸ್ಕರ ಇಷ್ಟು ಕಷ್ಟಪಡ್ತಿದ್ದೀನಿ. ಎಲ್ಲಿ ಥರ ಮುಟ್ತೀನೋ ನನಗೆ ಗೊತ್ತಿಲ್ಲ, ಬಟ್ ಆಲ್ವೇಸ್ ಬಿ ಹ್ಯಾಪಿ, ಅಷ್ಟೇ ಗೊತ್ತಿರೋದು. ಇನ್ನು ಜೀವನದಲ್ಲಿ ಇನ್ನು ಮುಂದೆ ಸಿಕ್ಕಾಪಟ್ಟೆ ಕಷ್ಟಗಳು ಬರುತ್ತೆ, ಅವೆಲ್ಲನೂ ಹೆದರ್ಸ್ಬೇಕಲ್ಲ, ಅದಕ್ಕೋಸ್ಕರ ನೀವೆಲ್ಲ ಟ್ರೈನಿಂಗ್. ಸ್ಪ್ರೈಟ್ ಅಲ್ಲಿ ಮುಟ್ಟಿದ ತಕ್ಷಣ ಕುಡಿಬೇಕಂತ ಆಸೆ ಇತ್ತು, ಆದರೆ ಅರ್ಧದಲ್ಲಿ ಕುಂತು ಕುಡಿತಿದ್ದೀನಿ. ಗೊತ್ತಿಲ್ಲ ಇನ್ನು ಮುಂದೆ ಏನಾಗುತ್ತೇನೋ. ಟೈಮ್ 6:00 ಆಗಿದೆ, ಇನ್ನೂ ಏರೋದಿದೆ. ದೊಡ್ಡ ಟಾಸ್ಕ್ ಏನಂತಂದರೆ ಏರೋದಕ್ಕಿಂತ ಜಾಸ್ತಿ ಇಳಿಯೋದು, ಅಂಥದ್ರಲ್ಲಿ ಕತ್ಲ ಆಗ್ತಿದೆ, ಏನಾಗುತ್ತೋ ಗೊತ್ತಿಲ್ಲ. ಆದರೂ ನಿಲ್ಲೋ ಮಗನೇ ಅಲ್ಲ ನಾನು, ಲೆಟ್ಸ್ ಗೋ. ಏನಾಗುತ್ತಾಗಲಿ, ಜೀವ ಹೋದ್ರೂ ಪರವಾಗಿಲ್ಲ. ಕಮ್ ಆನ್, ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಯಾವ ಥರ ಕುಂತಿದ್ದೀನಂತ. ನಾನು ತುಂಬ ಎಡ್ಜ್ ಇದೆ ಇಲ್ಲಿಂದ ಸ್ವೈಕ್ ಡೌನ್.
ಮೇಲ್ಗಡೆ ಜಾಗ ಕಂಪ್ಲೀಟ್ಲಿ ಮೇಲ್ಗಡೆ ಇದೆ. ಕಮಾನ್ ಶಶಾಂಕ್, ಯು ಕ್ಯಾನ್ ಡೂ ಇಟ್. ಜೈ ಅಂಜನೇಯ. ಇನ್ನು ಸ್ವಲ್ಪ ಇದೆ, ಕಮಾನ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಇವತ್ತು ರೀಚ್ ಆಗೋಕ್ಕಾಗಲಿಲ್ಲ. ಎಷ್ಟು ಕಷ್ಟಪಟ್ಟೆ ಇಲ್ಲಿ ತನಕ ಅಷ್ಟೇ ರೀಚ್ ಆದೆ. ಇನ್ನು ಇನ್ನು ಅಲ್ಲಿದೆ ಜಾಗ. ಇಲ್ಲಿ ಬಂದಮೇಲೆ ಗೊತ್ತಾಯಿತು, ನಾನು ಅಂದ್ಕೊಂಡಷ್ಟು ಸಮೀಪ ಇಲ್ಲ ಇದು, ಸಿಕ್ಕಾಪಟ್ಟೆ ದೂರ ಇದೆ. ನೋವಾಗ್ತಿದೆ ಸಿಕ್ಕಾಪಟ್ಟೆ, ರೀಚ್ ಆಗೋಕ್ಕಾಗಲಿಲ್ಲ ಅಂತ. ಅಲ್ಲಿ ರೀಚ್ ಆಗಬೇಕಾಗಿತ್ತು, ಇನ್ನೂ ಇಲ್ಲೇ ಇದ್ದೀನಿ. ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಎಷ್ಟು ಕಷ್ಟಪಟ್ಟಿಲ್ಲ ಹತ್ತಿದ್ದೀನಿ. ಮೇಲೆ ಬರೋಕ್ಕೆ ದಾರಿ ಇಲ್ಲ, ಶೂನ ಬ್ಯಾಗಿ ಕಟ್ಕೊಂಡು ಯಾಕಂದ್ರೆ ಸ್ಲಿಪ್ ಆಗ್ತಿತ್ತಲ್ಲ ಕಾಲು. ನೀವು ಸ್ವಲ್ಪ ವ್ಯೂ ಎಂಜಾಯ್ ಮಾಡಿ, ಅಷ್ಟೊತ್ತ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸಿಕ್ಕಾಪಟ್ಟೆ ತಲೆ ಚಕ್ರ ಬಂದಂಗೆ ಆಗ್ತಿದೆ. ಆದರೂ ಮನಸ್ಸಿಗೆ ಸಮಾಧಾನ ಆಗ್ತದೆ ಇಂಥ ಬ್ಯೂಟಿಫುಲ್ ಪ್ಲೇಸಲ್ಲಿದ್ದೀನಂತ. ಏನೂ ಬೇಜಾರಿಲ್ಲ, ಒನ್ ಆನ್ ಒನ್ ಡೇ ಅಲ್ಲಿನೂ ಹೋಗೋಣ. ಬಟ್ ಆದರೂ ನೋವು ಇದೆ, ಇಟ್ಸ್ ಓಕೆ, ಬಿ ಹ್ಯಾಪಿ. ನಿಜ ಹೇಳ್ಬೇಕಂತಂದ್ರೆ ಇವಾಗ ಮೇನ್ ಟಾಸ್ಕ್ ಕೆಳಗಿಳಿಯೋದ್ರಾಗೆ ಇದೆ. ಯಾವಾಗ ತೆಳಗಿಳಿತೀನೋ, ಈ ನೀರಲ್ಲಿ ಮುಖ ಯಾವಾಗ ತೊಳ್ಕೊತೀನೋ ಗೊತ್ತಾಗ್ತಿಲ್ಲ. ಟೈಮ್ 6:30 ಆಗಿದೆ, ಇನ್ನೊಂದು 10 ಮಿನಿಟ್ಸಲ್ಲಿ ಕತ್ಲಾಗಿಬಿಡುತ್ತೆ ಕಂಪ್ಲೀಟ್ಲಿ. ಇಂಥ ಪ್ಲೇಸಲ್ಲಿ ಇಷ್ಟು ಬೆಳಕಿದ್ರು ಕೂಡ ಹತ್ತೋದು ಕಷ್ಟ ಆಗಿದೆ. ಇನ್ನು ಕತ್ತಲಲ್ಲಿ ಇನ್ನೂ ಎಷ್ಟು ಕಷ್ಟ ಆಗುತ್ತೆ ಗೊತ್ತಿಲ್ಲ. ಲೆಟ್ಸ್ ಗೋ. ಕೆಳಗಿಂದ ಬರೋ ಟೈಮ್ನಾಗ ತುಂಬಾ ತ್ರಾಸ ಆಯ್ತು, ಕತ್ಲಾಗಿತ್ತು, ಅಂತೂ ಬ್ಯಾಟ್ರಿ ಲೋ ಆಗಿದೆ, ಟಾರ್ಚ್ ಇಲ್ಲ. ಆದ್ರೂ ಈ ಫ್ರೆಂಡ್ಸ್ ತುಂಬಾ ಹೆಲ್ಪ್ ಮಾಡಿದ್ರು, ಥ್ಯಾಂಕ್ ಯು ಫ್ರೆಂಡ್ಸ್.